Hi, I'm Kaviraj from scoringtarget.com. In today's session, we are going to discuss FA 1 test question paper with key answer for SSLC students. Atme vidyarthigala ivattina taragathil naavu 10th taragathiya vidyarthigalagagi vijnana vishayakke sambandhapattante roopanatmaka pariksha 1 adanna naavu English nalli achievement test antaru kuda karthivi mattu formative assessment antaru kuda karthivi. ಸೊ ಈ ಟೆಸ್ಟ್ನ ಪ್ರಶ್ನೆ ಪತ್ರಿಕೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ, ಜೊತೆಗೆ ಕೀ ಆನ್ಸರ್ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀವಿ, ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ವಿಷಯ ವಿಜ್ಞಾನ ತರಗತಿ 10, ಅಂಕಗಳು 20, ಸಮಯ 40 ನಿಮಿಷಗಳು. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ಒಟ್ಟು 4 ಪ್ರಶ್ನೆಗಳು ಇರುತ್ತೆ, 1 ಅಂಕದ್ದು. ಮೊದಲನೇ ಪ್ರಶ್ನೆ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು? ಸೊ ಅದರ ಉತ್ತರ ನೋಡ್ಕೊಂಬರೋಣ. ಕೀ ಆನ್ಸರಲ್ಲಿ ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿರುವ ಧಾತು ಅಥವಾ ಸಂಯುಕ್ತಗಳ ರಾಶಿ ಮತ್ತು ಆವೇಶ ಸಮನಾಗಿರುವ ಸಮೀಕರಣವೇ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಎರಡನೇ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಬೇಕು ಏಕೆ? ಆನ್ಸರ್ ನೋಡಿ, ಏಕೆಂದರೆ ಅದು ವಾತಾವರಣದಲ್ಲಿರುವ ವಾತಾವರಣವನ್ನು ಹೀರಿಕೊಂಡು ಘನ ಜಿಪ್ಸಂ ಲವಣವಾಗಿ ಪರಿವರ್ತಿಸುತ್ತದೆ. ಮೂರನೇ ಪ್ರಶ್ನೆ, ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು? ಉತ್ತರ, ಯಾವ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಂತೆ ವರ್ತಿಸುತ್ತವೆಯೋ ಅಂಥ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು. ಇದು ಆಮ್ಲೀಯ ಮತ್ತು ಇದು ಪ್ರತ್ಯಾಮ್ಲೀಯ. ನಾಲ್ಕನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳೇನು? ಆನ್ಸರ್, ಹಿಮೋಗ್ಲೋಬಿನ್ ಕೊರತೆಯಿಂದ ಆಮ್ಲಜನಕದ ಸಾಗಾಣಿಕೆ ಕುಂಠಿತವಾಗುತ್ತದೆ ಮತ್ತು ರಕ್ತಹೀನತೆ ಕಂಡುಬರುತ್ತದೆ. ಈಗ ಮೇನ್ ಕ್ವೆಶನ್ ಸೆಕೆಂಡ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಮಗೆ 2 ಅಂಕದ 3 ಪ್ರಶ್ನೆಗಳಿರುತ್ತೆ, ಒಟ್ಟು 6 ಅಂಕ. ಐದನೇ ಪ್ರಶ್ನೆ, ಅಂತರುಷ್ಣ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಸೊ ಉತ್ತರ ನೋಡೋಣ, ಅಂತರುಷ್ಣ ಕ್ರಿಯೆ ಎಂದರೆ ಉಷ್ಣವನ್ನು ಪ್ರಾರಂಭಿಸುವ ರಾಸಾಯನಿಕ ಕ್ರಿಯೆ. ಉದಾಹರಣೆಗೆ, ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಸೂರ್ಯನ ಬೆಳಕನ್ನು ಹೀರಿಕೊಂಡು ಬೂದು ಬಣ್ಣಕ್ಕೆ ತಿರುಗುತ್ತದೆ. ಆರನೇ ಪ್ರಶ್ನೆ, ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿಡಬಾರದು ಏಕೆ ಅಂತ ಪ್ರಶ್ನೆ. ಸೊ ಉತ್ತರ ನೋಡೋಣ, ಮೊಸರು ಮತ್ತು ಹುಳಿ ಪದಾರ್ಥಗಳಲ್ಲಿ ಆಮ್ಲಗಳಿರುವ ಕಾರಣ ಅವು ಹಿತ್ತಾಳೆ ಅಥವಾ ತಾಮ್ರದ ಜೊತೆ ವರ್ತಿಸಿ ಅವುಗಳ ಸಂಯುಕ್ತಗಳನ್ನು ಉತ್ಪತ್ತಿ ಮಾಡಿ ಆಹಾರ ಪದಾರ್ಥವನ್ನು ವಿಷಕಾರಿಯಾಗಿಸಬಹುದು. ಹೀಗಾಗಿ ಏನಾಗುತ್ತೆ, ನಾವು ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಅಥವಾ ತಾಮ್ರ ಪಾತ್ರೆಗಳಲ್ಲಿ ಸಂಗ್ರಹಿಸಿಡುವುದಿಲ್ಲ. ಏಳನೇ ಪ್ರಶ್ನೆ, ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಪಲ್ಲಟಗೊಳಿಸುವ 2 ಲೋಹಗಳನ್ನು ಹೆಸರಿಸಿ. ಮತ್ತು ಹೈಡ್ರೋಜನ್ ಅನ್ನು ಪಲ್ಲಟಗೊಳಿಸದ 2 ಲೋಹಗಳನ್ನು ಹೆಸರಿಸಿ. ಆನ್ಸರ್ ನೋಡೋಣ, ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಪಲ್ಲಟಗೊಳಿಸುವ 2 ಲೋಹಗಳೆಂದರೆ ಸೋಡಿಯಂ ಮತ್ತು ಪೊಟ್ಯಾಸಿಯಂ. ಪಲ್ಲಟಗೊಳಿಸದ ಲೋಹಗಳೆಂದರೆ ತಾಮ್ರ ಮತ್ತು ಬೆಳ್ಳಿ. ಈಗ ಮೇನ್ ಕ್ವೆಶನ್ ನಂಬರ್ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ಒಟ್ಟಾರೆ 2 ಪ್ರಶ್ನೆಗಳಿರುತ್ತೆ, 3 ಅಂಕದ್ದು, 3 ಅಂಕದ 2 ಪ್ರಶ್ನೆಗಳು. ಎಂಟನೇ ಪ್ರಶ್ನೆ, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿದ್ದಾರೆ ಪ್ರಶ್ನೆ. ಸೊ ಉತ್ತರ ನೋಡೋಣ, ನಾನಿಲ್ಲಿ ಟೇಬಲನ್ನು ಹಾಕಿ ವಾಯುವಿಕ ಉಸಿರಾಟದ ಮತ್ತು ಅವಾಯುವಿಕ ಉಸಿರಾಟದ ವ್ಯತ್ಯಾಸಗಳನ್ನು ಈ ಥರ ನಾವು ಗುರುತಿಸಿದ್ವಿ. ಮೊದಲನೇದಾಗಿ ನಾವು ವಾಯುವಿಕ ಉಸಿರಾಟದ ಅಂಶಗಳನ್ನು ನೋಡೋಣ. ಇದು ಆಮ್ಲಜನಕದ ಸಹಾಯದಿಂದ ನಡೆಯುತ್ತದೆ, ಬಟ್ ಅವಾಯುವಿಕದೇನದೇ ಆಮ್ಲಜನಕದ ಸಹಾಯವಿಲ್ಲದೆ ನಡೆಯುತ್ತದೆ. ಇನ್ನು ಎರಡನೇದು, ಅನಿಲಗಳ ವಿನಿಮಯವನ್ನು ಒಳಗೊಂಡಿದೆ, ಅನಿಲಗಳ ವಿನಿಮಯ ಇರೋದಿಲ್ಲ, ಇದು ಕೋಶರಸ ಮತ್ತು ಮೈಟೋಕಾಂಡ್ರಿಯದಲ್ಲಿ ನಡೆಯುತ್ತದೆ, ಇದು ಕೇವಲ ಕೋಶರಸದಲ್ಲಿ ಮಾತ್ರ ನಡೆಯುತ್ತದೆ, 36 ATP ಅಣುಗಳನ್ನು ಉತ್ಪಾದಿಸುತ್ತದೆ, ಕೇವಲ 2 ATP ಅಣುಗಳನ್ನು ಉತ್ಪಾದಿಸುತ್ತದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಈಗ ಒಂಬತ್ತನೇ ಪ್ರಶ್ನೆ, ಆಲ್ಕೋಹಾಲ್ ಮತ್ತು ಗ್ಲುಕೋಸ್ ಮುಂತಾದ ಸಂಯುಕ್ತಗಳು ಸಹ ಹೈಡ್ರೋಜನ್ ಅನ್ನು ಹೊಂದಿದ್ದರೂ ಅವುಗಳನ್ನು ಆಮ್ಲಗಳೆಂದು ವರ್ಗೀಕರಿಸಲಾಗಿಲ್ಲ, ಇದನ್ನು ಸಾಧಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ.
ಸೊ ಆನ್ಸರ್ ರಬ್ಬರ್ ಕಾರ್ಕ್ ಮೇಲೆ ಎರಡು ಮೊಳೆಗಳನ್ನು ಜೋಡಿಸಬೇಕು ಮತ್ತು ಅದರ 100 ಮಿಲಿ ಬೀಕರ್ನಲ್ಲಿ ಇಡಬೇಕು. ಮೊಳೆಗಳನ್ನು 6 ವ್ಯಾಟ್ ಬ್ಯಾಟರಿಯ ಎರಡು ಧ್ರುವಗಳಿಗೆ ಸ್ವಿಚ್ ಮತ್ತು ಬಲ್ಬ್ ಮೂಲಕ ಸಂಪರ್ಕಿಸಬೇಕು. ಈಗ ಬಿಕ್ಕರಿಗೆ ಸ್ವಲ್ಪ ಸಾರರಕ್ತ SCI ಸುರಿಯಬೇಕು ಮತ್ತು ವಿದ್ಯುತ್ ಹಾಯಿಸಬೇಕು. ಗ್ಲುಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳೊಂದಿಗೆ ಪ್ರತ್ಯೇಕವಾಗಿ ಈ ಚಟುವಟಿಕೆಗಳನ್ನು ಪುನರಾವರ್ತಿಸಬೇಕು. ಬಲ್ಬ್ನ ಉರಿಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದನ್ನು ಸೂಚಿಸುತ್ತದೆ. ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹವು ಅಯಾನುಗಳ ಮೂಲಕ ಸಾಗಿಸಲು ಗ್ಲುಕೋಸ್ ದ್ರಾವಣದಲ್ಲಿ ಅಯಾನುಗಳನ್ನು ಉಂಟು ಮಾಡುವ ಕಾರಣ ವಿದ್ಯುತ್ ಹರಿಯುವುದಿಲ್ಲ. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ಬರ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 4 ಅಂಕದ ಒಂದು ಲಾಂಗ್ ಕ್ವೆಶನ್ ಇದೆ. ಸೊ ಇಲ್ಲಿ ಏನಿದೆ ನೋಡಿ, 10ನೇ ಪ್ರಶ್ನೆ, ಈ ಕೆಳಗಿನಗಳೇ ಕಾರಣ ಕೊಡಿ. ಒಟ್ಟಾರೆ ABCD ಅಂತ 4 ಪ್ರಶ್ನೆ ಕೇಳಿದ್ದಾರೆ, ಅವುಗಳಿಗೆ ಕಾರಣ ಕೊಡಬೇಕು. ಸೊ ಮೊದಲನೇ ಏ ನೋಡಿ, ಪ್ಲಾಟಿನಮ್ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ನೋಡಿ ಪ್ಲಾಟಿನಮ್ ಇದೇನಿದೆ, ಇದು ಚಿನ್ನ ಮತ್ತು ಬೆಳ್ಳಿ ಆಭರಣ ತಯಾರಿಕೆಯಲ್ಲಿ ಬಳಸ್ತಾರೆ, ಯಾಕಂತಕ್ಕಂಥ ಕಾರಣ ಕೊಡಬೇಕು. ಇನ್ನು ಬಿ, ಸೋಡಿಯಂ ಪೊಟ್ಯಾಸಿಯಂ ಮತ್ತು ಲಿಥಿಯಂಗಳನ್ನು ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುವರು, ಏಕೆ? ಇದು ಒಂದು. ಇನ್ನು ಸಿ, ಅಲ್ಯೂಮಿನಿಯಂ ಅತ್ಯಂತ ಕ್ರಿಯಾಶೀಲ ಲೋಹವಾಗಿದ್ದರೂ ಇದನ್ನು ಅಡುಗೆ ಮನೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ, ಕಾರಣ ಏನು? ಇನ್ನು ಡಿ, ಲೋಹೋದ್ಧರಣ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದುರುಗಳನ್ನು ಸಾಮಾನ್ಯವಾಗಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವರು, ಏಕೆ ಅಂತ. ಸೊ ನಾವು ಮೊದಲನೇದಾಗಿ ಎ ಒಂದು ಪ್ರಶ್ನೆಯ ಉತ್ತರ ನೋಡೋಣ. ಇಲ್ಲಿ ಏನಿದೆ, ಪ್ಲಾಟಿನಮ್ ಇದು ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಯಾಕೆ? ಸೊ ಆನ್ಸರ್ ನೋಡಿ, ಅವುಗಳ ಕಡಿಮೆ ಕ್ರಿಯಾಶೀಲ ಮತ್ತು ಬೇಗನೆ ನಶಿಸುವುದಿಲ್ಲ ಹಾಗೂ ಕಾಂತಿಯುತವಾಗಿವೆ. ಇನ್ನು ಬಿ ಪ್ರಶ್ನೆ ಏನಿತ್ತು, ಪ್ಲಾಟಿನಮ್ ಚಿನ್ನ ಮತ್ತು ಬಿ ಪ್ರಶ್ನೆ ಸೋಡಿಯಂ ಪೊಟ್ಯಾಸಿಯಂ ಮತ್ತು ಲಿಥಿಯಂಗಳನ್ನು ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುವರು, ಯಾಕೆ? ನೋಡಿ, ಅವುಗಳು ಅತ್ಯಂತ ಕ್ರಿಯಾಶೀಲ ಧಾತುಗಳಾಗಿವೆ ಮತ್ತು ವಾತಾವರಣದಲ್ಲಿನ ಆಮ್ಲಜನಕ ಮತ್ತು ನೀರಾವಿಯೊಂದಿಗೆ ಥಟ್ಟನೆ ವರ್ತಿಸುತ್ತವೆ, ಆದರೆ ಎಣ್ಣೆಯ ಜೊತೆ ವರ್ತಿಸುವುದಿಲ್ಲ. ಇನ್ನು ಸಿ ಪ್ರಶ್ನೆ ಏನಿತ್ತು, ಅಲ್ಯೂಮಿನಿಯಂ ಅತ್ಯಂತ ಕ್ರಿಯಾಶೀಲ ಲೋಹವಾಗಿದ್ದರೂ ಇದನ್ನು ಅಡುಗೆ ಮನೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಯಾಕೆ? ಸೊ ಆನ್ಸರ್, ಅಲ್ಯೂಮಿನಿಯಂ ಸುಲಭವಾಗಿ ನಶಿಸುವಿಕೆಗೆ ಒಳಗಾಗುವುದಿಲ್ಲ, ಯಾಕೆಂದರೆ ಅದು ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ನ ತೆಳ್ಳನೆಯ ಪದರವನ್ನು ನಿರ್ಮಿಸುತ್ತದೆ. ಈ ಪದರವು ಸ್ಥಿರವಾಗಿರುತ್ತದೆ ಮತ್ತು ಇನ್ನಷ್ಟು ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆ ವರ್ತಿಸದಂತೆ ತಡೆಯುತ್ತದೆ. ಅಲ್ಲದೆ ಅಲ್ಯೂಮಿನಿಯಂ ಹಗುರವಾಗಿರುವ ಲೋಹ ಮತ್ತು ಉಷ್ಣದ ಉತ್ತಮ ವಾಹಕವಾಗಿದೆ. ಸೊ ನೋಡಿ, ಇಷ್ಟು ಕಾರಣಗಳಿಂದ ನಾವು ಅಲ್ಯೂಮಿನಿಯಂಗಳನ್ನು ಬಳಸ್ತಾರೆ. ಇನ್ನು ಇದರಲ್ಲಿ ಡಿ ಪ್ರಶ್ನೆ, ಲೋಹೋದ್ಧರಣದ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದರಗಳನ್ನು ಸಾಮಾನ್ಯವಾಗಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವರು. ಸೊ ಇದರ ಉತ್ತರ ನೋಡೋಣ ಈಗ, ಯಾಕೆಂದರೆ ಲೋಹಗಳನ್ನು ಸುಲಭವಾಗಿ ಅವುಗಳ ಆಕ್ಸೈಡ್ಗಳಿಂದ ಉದ್ಧರಿಸಬಹುದು. ಸೊ ಇಷ್ಟು ಇಲ್ಲಿ ಪ್ರಶ್ನೆ ಮತ್ತು ಕೇಳ್ಸಗಳನ್ನು ನೋಡ್ಕೊಂಡಿವಿ. ಈಗಾಗಲೇ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯಗಳ FA1 ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ವಿ, ಅವುಗಳ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಿರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಆಲ್.